ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸೆಪ್ಟೆಂಬರ್ 27ರಂದು ಚಿಂತಾಮಣಿ ಬಂದ್ಗೆ ಸಹಕಾರ ನೀಡುವಂತೆ ವಿವಿಧ ಸಂಘಟನೆಗಳು ಮನವಿ. ಸಂಯುಕ್ತ ಕಿಸಾನ ಮೋರ್ಚಾ ಕರೆ ನೀಡಿರುವ ಸೆಪ್ಟೆಂಬರ್ 27ರಂದು ಭಾರತ್ ಬಂದನ್ನು ಯಶಸ್ವಿಗೊಳಿಸುವಂತೆ ರಾಜ್ಯದ ವಿವಿಧ ರೈತ, ಕನ್ನಡಪರ, ದಲಿತ ಮತ್ತು ಜನಪರ ಸಂಘಟನೆಗಳು ನೇತಾರರು ಇಂದು ಕೋರಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸೀಕಲ್ ರಮಣಾರೆಡ್ಡಿ, ಸೆಪ್ಟೆಂಬರ್ 27ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಶಾಂತಿಯುತವಾಗಿ ಚಿಂತಾಮಣಿ ಬಂದ್ ಆಚರಿಸಲು ಎಲ್ಲರೂ ಸಹಕಾರ ನೀಡುವಂತೆ ಕೋರಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದರು. ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡ ಗಡ್ಡ ವೆಂಕಟೇಶ್, ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ಮುರುಗಮಲೆ ಲಕ್ಷ್ಮೀನಾರಾಯಣ ರೆಡ್ಡಿ, ಕರವೇ ಜಿಲ್ಲಾಧ್ಯಕ್ಷ ಅಂಬರೀಷ್, ದಲಿತ ಮುಖಂಡ ಮುನಿಸ್ವಾಮಿ ಸೇರಿದಂತೆ ಹಲವಾರು ಮಂದಿ ಮಾತನಾಡಿ, ದೇಶದ 500ಕ್ಕೂ ಹೆಚ್ಚು ರೈತ ಸಂಘಟನೆಗಳು ರಾಷ್ಟ್ರೀಯ ಸಂಯುಕ್ತ ಕಿಸಾನ ಮೋರ್ಚಾ ಅಡಿಯಲ್ಲಿ ಸೆಪ್ಟೆಂಬರ್ 27ರಂದು ಭಾರತ್ ಬಂದ್ಗೆ ಕರೆ ನೀಡಿದ್ದು, ಅದನ್ನು ಬೆಂಬಲಿಸಿ ಕರ್ನಾಟಕ ಬಂದ್ಗೂ ಕರೆ ನೀಡಲಾಗಿದ್ದು ಅದಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ಸಭೆಯಲ್ಲಿ ವಿವಿಧ ದಲಿತ, ಕನ್ನಡ, ಶಾಶ್ವತ ನೀರಾವರಿ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ದೆಹಲಿಯಲ್ಲಿ 10 ತಿಂಗಳಿಂದ ನಮ್ಮ ರೈತರು ಅಹೋರಾತ್ರಿ ಧರಣಿಯನ್ನು ಮಾಡಿ ಕೃಷಿ ಕಾಯ್ದೆಗಳನ್ನು, ರೈತರಿಗೆ ಮಾರಕವಾಗಿರ್ತಕ್ಕಂಥ ಕಾಯ್ದೆಗಳನ್ನು ಹಿಂಪಡೆಯಬೇಕು ಅಂತ 10 ತಿಂಗಳಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ರು ಸಹ ಕೇಂದ್ರ ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡದೆ ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ರೈತರ ಬೇಡಿಕೆಗಳು, ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು, ರೈತರು ಬೆಳೆದಂಥ ಬೆಳೆಗಳಿಗೆ ಏನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಸುಮಾರು 10 ತಿಂಗಳಿಂದ ಅಲ್ಲಿ ನಮ್ಮ ರೈತರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಆದರೆ ಆ ಧರಣಿಯನ್ನು ಹತ್ತಿಕ್ಕುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಲಾಠಿ ಚಾರ್ಜ್ಗಳನ್ನು ಮಾಡಿ ನಮ್ಮ ರೈತರು, ಅನೇಕ ರೈತರು ಅಲ್ಲಿ ಸಾವಿಗೆ ಈಡಾಗಿದ್ದಾರೆ. ಆದ್ದರಿಂದ ಆ ಒಂದು ಬೆಂಬಲಕ್ಕೆ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಿಂದ ಮತ್ತು ತಾಲೂಕಿನಿಂದ ರೈತ ಸಂಘದವರು ಅನೇಕ ಬಾರಿ ಆ ಒಂದು ರೈತರ ಧರಣಿಗೆ ಅನೇಕ ರೀತಿಯಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ 27ನೇ ತಾರೀಕು ಭಾರತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಬಂದ್ಗೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ದಲಿತ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ರಕ್ಷಣಾ ಸಂಘಟನೆಗಳಾಗಿರ್ಬೋದು, ಆಮೇಲೆ ವಿವಿಧ ಸಂಘಟನೆಗಳು, ಎಲ್ಲ ರೀತಿಯ ಸಂಘ ಸಂಸ್ಥೆಗಳು, ನಾವು ಈ ಹಿಂದೆ 10 ವರ್ಷಗಳ ಕಾಲ ಚಿಂತಾಮಣಿ ತಾಲೂಕಿನಲ್ಲಿ ನೀರಾವರಿಗೋಸ್ಕರ ಎಲ್ಲ ಸಂಘಟನೆಗಳು ಸೇರಿ ಯಾವ ರೀತಿ ಈ ಭಾಗಕ್ಕೆ ನೀರು ತರಲು ಎಲ್ಲರೂ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಂತೆ ನಾವು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಏನು ಈ ಸರ್ಕಾರಕ್ಕೆ ನಾವು ಗಮನವನ್ನು ಸೆಳೆದು ಇವತ್ತು ನೀರಾವರಿ ಹೋರಾಟವನ್ನು ಮಾಡಿದ್ದೀವಿ. ಆ ರೀತಿ ನಮ್ಮ ರೈತರಿಗೆ, ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ವ್ಯಾಪಾರಸ್ಥರು, ಶ್ರೀಸ್ತಿ ಸಂಘದವರು ಮತ್ತು ಅನೇಕ ಸಾರ್ವಜನಿಕ ಬಂಧುಗಳು ಸಹ ಈ ಒಂದು 27ನೇ ತಾರೀಕು ಏನು ನಮ್ಮ ರೈತ ಸಂಘದವರು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಇಡೀ ತಾಲೂಕಿನ ಜನತೆ ಬೆಂಬಲ ಕೊಟ್ಟು ಈ ಒಂದು 27ನೇ ಭಾರತ್ ಬಂದನ್ನ ಯಶಸ್ವಿಗೊಳಿಸಿ ನಮ್ಮ ಕಾಯ್ದೆಗಳೇನು ಹಿಂಪಡೆಯಬೇಕು, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ಹೊರಡಿಸಬೇಕಂತ ನಾವು ಈ ಸಭೆಯ ಮುಖಾಂತರ ಒತ್ತಾಯ ಮಾಡ್ತಾ 27ನೇ ತಾರೀಕು ನಾವೆಲ್ಲ ಸೇರಿ ಚಿಂತಾಮಣಿ ತಾಲೂಕು ಮತ್ತು ಕರ್ನಾಟಕ ರಾಜ್ಯವನ್ನ ಬಂದ್ ಮಾಡ್ತೇವೆ ಅಂತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಂದನ್ನು ಯಶಸ್ವಿಗೊಳಿಸಬೇಕಂತ ನಾನು ಚಿಂತಾಮಣಿ ತಾಲೂಕು ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಏನು ಡೆಲ್ಲಿಯಲ್ಲಿ ರೈತರು ಹೋರಾಟ ನಡೀತಾ ಇದೆ, ಸರ್ಕಾರ ಅಮಾನ್ಯಗಳನ್ನು ನಡ್ಕೊಳ್ತಾ ಇದೆ, ಸುಮಾರು 200ಕ್ಕೂ ಮೇಲ್ಪಟ್ಟರು ರೈತರು ಇದಾಗಲೇ ತಮ್ಮ ಪ್ರಾಣವನ್ನು ಅರ್ಪಿಸ್ಕೊಂಡಿದ್ದಾರೆ. ಆಮೇಲೆ ಇಡೀ ದೇಶದಾದ್ಯಂತ ಟಿಕಾಯತ್ ಅವರು ಓಡಾಡಿ ರೈತರ ಪರವಾದಂಥ ಒಂದು ಚಳುವಳಿಯನ್ನು ದೇಶದಾದ್ಯಂತ ಕನ್ಸಾಲಿಡೇಟ್ ಮಾಡ್ತಾ ಇದ್ದಾರೆ ಮತ್ತು ಈ ದೇಶ ಸ್ಪಂದಿಸುವ ಥರ ಒಂದು ವಾತಾವರಣ ಕೂಡ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರನ್ನು ಕರೆದು ಅವರ ಇಶ್ಯೂಸ್ ಏನಿದೆ ಅನ್ನೋದನ್ನು ಗಂಭೀರವಾಗಿ ಪರಿಗಣಿಸಿ ಮಾತುಕತೆಗೆ ಒಳಗೊಳ್ಳದೆ ಅವರು ಮನಸ್ಸೊಳಗೆ ಏನಿದೆ ಅದಕ್ಕೆ ಸ್ಪಂದಿಸಬೇಕು ಅನ್ನೋಂಥ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳು ಪ್ರಯತ್ನ ಮಾಡಿದರೆ ಅದು ತುಂಬ ಕೆಟ್ಟ ನಡಾವಳಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಗೊತ್ತಿಲ್ಲ ನಮ್ಮ ದಲಿತ, ರೈತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮತ್ತು ಲೆಫ್ಟನೆಂಟ್ ಡೆಮೊಕ್ರಾಟಿಕ್ ಫೋರ್ಸಸ್ ಏನಿದಾವೋ ಇವು ಕಾನ್ಸ್ಟಿಟ್ಯೂಷನ್ ರೈಟ್ ಹೋರಾಟ ಮಾಡುವಂಥದ್ದು.
ಅದರಿಂದ ಈ ಕಾನ್ಸ್ಟಿಟ್ಯೂಷನ್ ರೈಟ್ ಅನ್ನು ನಮ್ಮ ಯಾರು ಹತ್ರ ಹೇಳ್ಕೋಬೇಕು ಅವರ ಹಕ್ಕುಗಳನ್ನು ಸರ್ಕಾರ ಯಾವುದೇ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸ್ತಾ ಇರೋದು ತುಂಬ ಖಂಡನೀಯ ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಈ ಹೋರಾಟಕ್ಕೆ ಬಂದ್ಗೆ ಏನು ಕರೆ ಕೊಟ್ಟಿದ್ದಾರೋ ಆ ಬಂದ್ಗೆ ನಾವು ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಈ ಒಂದು ನಮ್ಮ ತಾಲೂಕನ್ನ ಸ್ತಬ್ಧ ಮಾಡಿ ಶಾಂತಿಯುತವಾದಂತ ಒಂದು ಬಂದನ್ನ ಆಚರಿಸಬೇಕು ಇದು ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಅಂತ ಹೇಳಿ ಈ ಸಮಯದಲ್ಲಿ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನ ಒತ್ತಾಯಿಸುತ್ತಾ ಕೂಡಲೇ ನಾವು ಎಚ್ಚೆತ್ತುಕೊಂಡು ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ರೈತರಿಗೆ ಮಾರಕವಾದಂತ ಕೃಷಿ ಕಾಯ್ದೆಗಳನ್ನು ತಾವು ತಂದಿದ್ದೀರಿ ಅಂತ ಈ ಸಮಯದಲ್ಲಿ ತಿಳಿಸ್ತಾ ಈ ಒಂದು ಬಂದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಚಿಂತಾಮಣಿ ತಾಲೂಕಿನ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಮತ್ತೆ ತಾವು ಮಾಧ್ಯಮ ಸ್ನೇಹಿತರು ಇಡೀ ಪ್ರಪಂಚಕ್ಕೆ ತಾವು ಮಾದರಿಯಾಗಿದ್ದೀರಿ ಈಗ ಯಾಕೆಂದ್ರೆ ಯಾರು ಕೂಗು ಹಾಕಿದರೂ ಕೂಡ ನನ್ನ ಯಾವ ಕೂಗು ಯಾರಿಗೂ ಕೇಳೋದಿಲ್ಲ ಇಡೀ ನಮ್ಮ ಭಾರತ ದೇಶದ ಮಾಧ್ಯಮ ಸ್ನೇಹಿತರು ಮತ್ತು ನಮ್ಮ ರಾಜ್ಯದ ಮಾಧ್ಯಮ ಸ್ನೇಹಿತರು ಈಗ ತಾವು ಬಂದಿರತಕ್ಕಂಥ ನಮ್ಮ ಚಿಂತಾಮಣಿಯ ಜಿಲ್ಲೆಯಲ್ಲಿ ವಿವಿಧ ರಾಜ್ಯಗಳ ರೈತರು ಸುಮಾರು 9 ತಿಂಗಳಿಂದ ಅಹೋರಾತ್ರಿ ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ 10 ತಿಂಗಳಾಯ್ತು ಆದರೆ ಈ ಒಂದು ಕೃಷಿ ಕಾಯ್ದೆಗಳ ವಿರುದ್ಧವಾಗಿ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಬಾರದು ಅಂತೇಳಿ ಆ ಒಂದು ಹೋರಾಟ ಶುರುವಾಗಿರೋದು ಯಾವುದೇ ಒಂದು ಇದಕ್ಕೆ ಕೇಂದ್ರ ಸರ್ಕಾರ ಆಗಲಿ ಸ್ಪಂದಿಸಲಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಒಂದು ವಿಚಾರ ಏನೇನಾಯಿತು ದೆಹಲಿ ಮುತ್ತಿಗೆ ಆದಾಗ ಎಷ್ಟು ಜನ ರೈತರು ಆತ್ಮದು ಸತ್ರು ಆದರೂ ಕೂಡ ಮೋದಿ ಸರ್ಕಾರ ಗಣನೆಗೆ ತಗೊಳ್ಳಿಲ್ಲ ಆದರೂ ಕೂಡ ಅವರು ಪಟ್ಟು ಬಿಡದೆ ದೇಶದ ರೈತರ ಉಳಿವಿಗೋಸ್ಕರ ಅಳಿವು ಉಳಿವಿನ ಪ್ರಶ್ನೆ ಅಂತೇಳಿ ಎಲ್ಲರೂ ಕೂಡ ಈಗ ಅಲ್ಲಿ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ 27ನೇ ತಾರೀಕು ಮುಂದಿನ 27ನೇ ತಾರೀಕು 27/9/2021 ಸೋಮವಾರ ಇಡೀ ದೇಶವೇ ಸ್ತಬ್ಧ ಆಗಬೇಕು ಅಲ್ಲಿನ ದೆಹಲಿ ಸುತ್ತಮುತ್ತಲಿನ ರಾಜ್ಯಗಳೆಲ್ಲರೂ ಕೂಡ ದೆಹಲಿ ಮುತ್ತಿಗೆ ಒಂದು ಕಾರ್ಯಕ್ರಮವನ್ನು ಪಾರ್ಲಿಮೆಂಟ್ ಮುತ್ತಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಅನ್ನ ತಿಂತಕ್ಕಂಥ ಪ್ರತಿಯೊಬ್ಬರೂ ಕೂಡ ಎಲ್ಲ ರೈತರು ಸಾರ್ವಜನಿಕರು ಈ ಒಂದು ಬಂದ್ಗೆ ನಾವು ಯಾಕೆಂದರೆ ದೆಹಲಿಗೆ ನಾವು ಹೋಗೋಕ್ಕಾಗೋದಿಲ್ಲ ಆದ್ದರಿಂದ ಆಯಾ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಕಾಯ್ದೆಗಳು ಯಾವುದೇ ಕಾರಣಕ್ಕೂ ಕೂಡ ಜಾರಿ ಆಗಬಾರ್ದು ಅಂತೇಳಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಕೂಡಲೇ ಈ ಒಂದು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಕೈ ಬಿಡಬೇಕು ಅಂತೇಳಿ ಈ ಒಂದು ದೇಶ ರಾಷ್ಟ್ರ ಬಂದ್ ಅಂತೇಳಿ ಏನು ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಮತ್ತೆ ನಮ್ಮ ಎಲ್ಲ ಸಂಘಟನೆಯ ಮುಖಂಡರು ಈ ಒಂದು ಚಿಂತಾಮಣಿಯ ಈಗ ನಾವು ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಪ್ರವಾಸಿ ಮಂದಿರದಲ್ಲಿ ಕರೆದಂತಹ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಹಿರಿಯರು ಪ್ರಮುಖವಾಗಿ ಒಂದೊಂದು ಸಂಘಟನೆಯ ಮುಖಂಡರ ಒಂದು ಇದನ್ನು ನಾನು ಪರಿಚಯ ಮಾಡಿಕೊಡ್ತೀನಿ.